चक्र गदा हस्ते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते नमस्ते सु महामाये ಏಳು ಕೋಟಿ ಆತ್ಮೀಯ ಕನ್ನಡಿಗರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೆಣ್ಣು ಮಕ್ಕಳಿಗೆ ಬೇಡಿದ ವರವನ್ನ ಅದೃಷ್ಟ ಐಶ್ವರ್ಯ ಜ್ಞಾನ ಸೌಭಾಗ್ಯ ಅಷ್ಟೇ ಅಲ್ಲ ಅಷ್ಟೈಶ್ವರ್ಯವನ್ನು ಕರುಣಿಸುವಂತ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಈ ವರದಾಯಿನಿ ವರಮಹಾಲಕ್ಷ್ಮಿ ಆಶೀರ್ವಾದ ನಮ್ಗಿರ್ಬೇಕು, ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮಗ್ ಬೇಕು. ನಮ್ಮೆಲ್ಲರ ಮಹದಾಸೆ ಒಂದೇ, ಅದು ನಿಮ್ಮನ್ನ ಮನೋರಂಜಿಸೋದು. ಬನ್ನಿ ಹಾಗಿದ್ರೆ ಈ ಒಂದು ಮನೋರಂಜನೆಯ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಬರಮಾಡ್ಕೊಳ್ಳಿ. ವೆಲ್ಕಮ್ ಟು ನಿಮ್ಮ ನೆಚ್ಚಿನ ವೈಲ್ಡ್ ಟೋನ್, ಯಾರಿಗಂಟು ಯಾರಿಗಿಲ್ಲ, ಪವರ್ಡ್ ಬೈ ಕೋಲ್ಗೇಟ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಇಡೀ ಸಂಗೀತ ತಂಡ, ಧಾರಾವಾಹಿ ತಂಡ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮ ಇಡೀ ಸಂಗೀತ ಟೀಮ್ ನನ್ನ ಜೊತೆಲಿದೆ. ನನಗೆ ತುಂಬಾನೇ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ವರಮಹಾಲಕ್ಷ್ಮಿ ಕೃಪೆ. ನೀವೆಲ್ಲ ಅಲ್ಲೇ ಕುತ್ಕೊಂಡು ನಮ್ಮನ್ನೆಲ್ಲ ಎನ್ಕರೇಜ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮ ಎಲ್ಲ ಲಕ್ಷ್ಮಿಯರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಅಂಡ್ ನನ್ನ ಪರ್ಸ್ನಲಿ ಫೇವ್ರೇಟ್ ಟೀಮ್ ಅಂತ ಹೇಳಿದ್ರೆ ಸಂಗೀತ ಟೀಮ್ ಅಂತ ಹೇಳ್ಬೋದು. ನಾನು ನಿಜವಾಗ್ಲೂ ತಪ್ಪಾಗೋದಿಲ್ಲ. ಎಲ್ಲ ನನ್ನ ಮುದ್ದಿನ ಸುಂದರಿಯರು ಬಂದಿದ್ದಾರೆ. ಸೊ ಕಾರ್ಯಕ್ರಮನ ಶುರು ಮಾಡೋಣ ಅಲ್ಲ? ಶುರು ಮಾಡೋಣ, ಶುರು ಮಾಡೋಣ ಬೇಗ ಬೇಗ. ಎಸ್, ನಮ್ಮ ಮೊದಲನೇ ರೌಂಡ್ ಲಕ್ ಲೆಕ್ಕಾಚಾರ. ಅದೃಷ್ಟ ನಿಮ್ಮ ಪರವಾಗಿರ್ಲಿ ಅಂತ ವರಮಹಾಲಕ್ಷ್ಮಿಯನ್ನ ಬೇಡ್ಕೊಳ್ತಾ ಮೊದಲನೇದಾಗಿ ಗಿರ್ಜಾ ಆಂಟಿ ಬನ್ನಿ. ಗಿರ್ಜಾ ಆಂಟಿ ಹೇಳಮ್ಮ, ಇದು ನಿಮ್ಮ ಅದೃಷ್ಟ ಲಕ್ಷ್ಮಿಯನ್ನ ಪರೀಕ್ಷೆ ಮಾಡುವಂತ ಹೊತ್ತು. ನೀವು ಮನೆಯಲ್ಲಿ ವರಮಹಾಲಕ್ಷ್ಮಿನ ಹೇಗೆ ಆಚರಿಸ್ತೀರಾ? ದೇವನ್ನೆಲ್ಲ ಕೂರಿಸಿ ಅದ್ರ ಮುಂದೆ ಹಣ ಎಲ್ಲ ಇಟ್ಟು ಅಲಂಕಾರ ಮಾಡಿ ಯಾರಾದ್ರೂ ನಮ್ಮ ಅನ್ನದಾತರು ಚೆಕ್ ಏನಾದ್ರೂ ಕೊಟ್ರೆ ಅದನ್ನು ಮುಂದೆ ಇಟ್ಟು ನಾನು ಪೂಜೆ ಮಾಡೋದುಂಟು. ಓಕೆ, ಇಲ್ಲಿ ಅದೃಷ್ಟ ಲಕ್ಷ್ಮಿ ನಿಮ್ಗೆ ಕೈ ಕೊಡ್ತಾಳ ಅಥವಾ ಕೈ ಹಿಡ್ಕೊಳ್ತಾಳ ನೋಡೋಣ. ಆಲ್ ದ ಬೆಸ್ಟ್ ಗಿರ್ಜಾ ಆಂಟಿ. ಅಲ್ಲಿ ಬಾಲ್ ಹಾಕಿ ಜೋರಾಗಿ ವೀಲ್ನ ಸ್ಪಿನ್ ಮಾಡಿ. ಗೋ ಫಾರ್ ಇಟ್, ಯಸ್, ಜೋರಾಗಿ ತಿರುಗಿಸಿ. ಎಷ್ಟು ಜನ ತಿರುಗಿಸ್ತೀರಾ? ನಾವು ಗೊತ್ತಿಲ್ಲ. ಬಾ 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 ಲಕ್ಷ್ಮೀ ಬಾರಮ್ಮ, ಭಾಗ್ಯ ಲಕ್ಷ್ಮಿ ಬಾ. ಏಯ್, ಏನೇ ಮಾ ಇಂಥ ಅದೃಷ್ಟ, ಮಧ್ಯದಲ್ಲಿ ನಿಂತ್ಕೊಂಡ್ಬಿಡ್ತಂದ್ರೆ. ಏ, ಇದೇನೋ ಮೋಸ ಆಗ್ತಿದೆ ಅಲ್ಲಿ, ಚಕ್ಕಾಗ್ಬಿಟ್ಟಿದೆ. ಏನ್ ಫೆವಿಕಾಲ್ ಹಾಕಿದ್ದೀರಾ? ಅಲ್ಲಾಡ್ತಾನಿಲ್ಲ ಅದು, ಅದು ಮಧ್ಯ ಮಧ್ಯ ಇದೆ ಅದು. ಸುತ್ತಾಡ್ಕೊಂಡ್ ಬಂದು ಅಟ್ ಲೀಸ್ಟ್ 1,000 ಆದ್ರೂ ಬಂತು ಬಿಡು. ಅಟ್ ಲೀಸ್ಟ್ 1,000 ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಾ ಕಂಟೆಸ್ಟೆಂಟ್ಸ್ ಗೂ ಸೊನ್ನೆ ಬರ್ಲಿಲ್ಲ, -1,000 ಬರ್ಲಿಲ್ಲ, ಏನೋ ಒಂದು ಬಂತು. ಸೊ ವೆರಿ ಗುಡ್ ಗಿರ್ಜಾ ಆಂಟಿ, 1,000 ನಿಮ್ ಕೈಗೆ ಬರ್ತಾ ಇದೆ. ಮೊದಲನೇ ಬೋಣಿ ನಿಮ್ದು, ಕಂಗ್ರಾಚುಲೇಷನ್. ಶೈಲಜಾ ಅಮ್ಮ, ಎಸ್, ರೆಡಿ ಇದ್ದೀರಾ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡೋದಕ್ಕೆ? ಖಂಡಿತ ಬನ್ನಿ. ನೀವು ಆಡೋದಕ್ಕಿಂತ ಮುಂಚೆ ವರಮಹಾಲಕ್ಷ್ಮಿ ಹಬ್ಬದ ಮಹತ್ವವೇನು ನೋಡು. ಈ ಶ್ರಾವಣದಲ್ಲಿ ಲಕ್ಷ್ಮಿನ ಎಸ್ಪೆಷಲಿ ನಮ್ಮ ಕಡೆ ಧಾರವಾಡ ಸೈಡು ತಿಂಗಳು ಪೂರ್ತಿ ಕೂಡಿಸ್ತಾರೆ. ಶ್ರಾವಣದಲ್ಲಿ 4 ಶುಕ್ರವಾರ ಬರ್ಬೋದು ಅಥವಾ 5 ಶುಕ್ರವಾರ ಬರ್ಬೋದು. ಅದರಲ್ಲಿ ಮಧ್ಯದ್ವಾರನೇ ವರಮಹಾಲಕ್ಷ್ಮಿ ಅಂತ ಮಾಡೋದು. ಮಿಕ್ಕಿದ ದಿವಸ ಈ ತರ ಇದನ್ನಿಟ್ಟು ಕಲ್ಸಿ ಪೂಜೆ ಮಾಡಿರ್ತೀವಿ. ಆದ್ರೆ ಈ ವರಮಹಾಲಕ್ಷ್ಮಿ ದಿವಸ ಅದನ್ನ ಗಿರ್ಜಮ್ಮ ಹೇಳಿದ್ರಲ್ಲ ಪೂರ್ತಿಯಾಗಿ ಅಲಂಕಾರ ಮಾಡಿ ಅಂತ, ಆ ತರ ಮಾಡಿ ಪೂಜೆ ಮಾಡ್ತೀವಿ. ಅವತ್ತು ದೊಡ್ಡ ಹಬ್ಬ ಅಂತಾನೆ ಟ್ರೀಟ್ ಆಗತ್ತೆ. ಎಲ್ರಿಗೂ ಒಳ್ಳೇದ್ ಮಾಡ್ಲಮ್ಮ ದೇವಿ ನೀನು, ಮತ್ತೆ ನಮ್ಮನೇಲಿ ಯಾವತ್ತೂ ನೆಲೆಸಿರು ಅಂತ ಬೇಡ್ಕೊಂಡು ಪೂಜೆ ಮಾಡೋದೇ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ. ಓಕೆ, ಈಗ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡುವಂತ ಸಮಯ. ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್, ನೋಡೋಣ ನಿಮ್ಮ ಅದೃಷ್ಟ ಹೇಗಿದೆ ಅಂತ. ಓಕೆ, ಗೋ.
ಬಾ 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 ಏ ಫೋರ್ 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 ಚೇಂಜ್ ಆಗಲಿ ನನ್ನ ಪರವಾಗಿ ಬೇಡ್ಕೊಳ್ಳಿ ಹೋಯ್ತು 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 ಮತ್ತಲ್ಲೇ ಬಂತದು ಬೇಡ 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 ಖಂಡಿತ ಆಗಲ್ಲ ಇದು ಇದು ಯಾರು ಬರೆದ ಕಥೆಯು ಅಲ್ಲ ಎರಡು ಸಲ ಬಂದಿದೆ ಮೂರನೇ ಸಲ ಬರಬಾರದು ಅಂತ ಏನಾದ್ರೂ ಮಾಡ್ದೆ ನೀನ್ ಪ್ಲಾನ್ ಐ ನನ್ನ ಮೇಲೆ ಬಂದ್ರ ನೀವು ಇಲ್ಲ ಆಕ್ಚುಲಿ ಅಲ್ಲಿ ನಿಂತಿತ್ತು ನೀವು ಹೋಗು ಹೋಗು ಬಾ ಬಾ ಅನ್ನೋ ಸ್ಪೀಡ್ಗೆ ಮತ್ತೆ ಬಂದು ಅಲ್ಲೇ ನಿಂತ್ಕೊಳ್ಳಿ ಮೈನಸ್ 1000 ಇರ್ಲಿ ಬಿಡು ನೆಕ್ಸ್ಟ್ ಬರುತ್ತಲ್ಲ ನೀನ್ ಕೊಟ್ಬಿಡ್ತೀನಿ ಸಾಲ ಇಟ್ಕೊಳ್ಳಲ್ಲ ಸ್ವೀಟ್ ಹೌ ಸ್ವೀಟ್ ಸಾರಿ ಮೈನಸ್ 1000 ಬಂದಿದೆ ಓಕೆ ಥ್ಯಾಂಕ್ ಯು ಓಕೆ ಈಗ ತಮ್ಮ ಲಕ್ ನ ಪರೀಕ್ಷೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಚಿತ್ ಕಲಾ ಅವರು ಬನ್ನಿ ನೀವು ಅವ್ರ ಆಟ ಆಡಿದ್ ನೋಡಿದ್ರಿ ಮೈನಸ್ 1000 ಬಂದ್ಬಿಡ್ತು ನೀವು ಏನೇನ್ ಬೇಡ್ಕೊಂಡ್ರಿ ವರಮಹಾಲಕ್ಷ್ಮಿ ಹತ್ರ ವರಮಹಾಲಕ್ಷ್ಮಿ ಹತ್ರ ನಾನ್ ಬೇಡ್ಕೊಂಡಿದ್ದು ಎಂಟರ್ಟೈನ್ಮೆಂಟ್ 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 ವರಮಹಾಲಕ್ಷ್ಮಿ ಹತ್ರ ಇವ್ರು ಕೇಳ್ತಾರೆ ಎಂಟರ್ಟೈನ್ಮೆಂಟ್ 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 ಡಟ್ಟಿ ಗರ್ಲ್ ಇವತ್ತಿಗೆ ಈ ಪ್ರೋಗ್ರಾಮ್ಗೆ ಎಂಟರ್ಟೈನ್ಮೆಂಟ್ ಓಕೆ ಬಟ್ ಗುಡ್ ಎಂಟರ್ಟೈನ್ಮೆಂಟ್ ಬೇಡ್ಕೊಳ್ತಾ ಇದ್ದೀರಾ ನೋಡೋಣ ನೀವು ನಮ್ಮನ್ನೆಲ್ಲ ಎಷ್ಟು ಎಂಟರ್ಟೈನ್ ಮಾಡ್ತೀರಾ ಅಂತ ಓಕೆ ಚಿತ್ಕಲ ಅವ್ರಿ ಆಲ್ ದಿ ಬೆಸ್ಟ್ 4000 ಬರುತ್ತೆ ಬಿಡಮ್ಮ ನೀವು ತುಂಬಾ ಎಂಟರ್ಟೈನ್ 4000 ಎಷ್ಟು ಚೆನ್ನಾಗಿ ಎನ್ಕರೇಜ್ ಮಾಡ್ತಿದ್ದಾರೆ ಗುಡ್ ಕಮಾನ್ ಕಮಾನ್ ಫೋರ್ ಫೋರ್ ಏ ಇಲ್ಲ ಕಣ್ರಿ 4000 ಏಯ್ ದಾಟ್ತು ಬಿಡಮ್ಮ ಮೈನಸ್ ಅಂತೂ ದಾಟ್ತು ಡೋಂಟ್ ವರಿ ಎರಡು ವೆರಿ ಗುಡ್ ವೆರಿ ಗುಡ್ ಎಂಟರ್ಟೈನ್ಮೆಂಟ್ ಸೊ ಎರಡು ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೆಕ್ಕಾಚಾರದಲ್ಲಿ ಕೊನೆಯದಾಗಿ ಆಟ ಆಡೋದಕ್ಕೆ ಬರ್ತಾ ಇದ್ರೆ ನನ್ನ ಮುತ್ತಿನ ತಂಗಿ ಸಿತಾರ ಪ್ರೀತಿಯವರು ಬನ್ನಿ ಪ್ರೀತಿ ಎಸ್ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವೇನ್ ಬೇಡ್ಕೊಳ್ತಿದ್ದೀರಾ ಆ್ಯಂಡ್ ಈಗ ತಾನೇ ಪ್ರೀತಿ ಅವರು ಹೊಸದಾಗಿ ಮನೆಯನ್ನ ಕಟ್ಟಿಸಿ ಗೃಹ ಪ್ರವೇಶವನ್ನ ಮಾಡಿದ್ರು ಈಗ ನೆಕ್ಸ್ಟ್ ಮನೆಗೆ ಏನೇನ್ ಬೇಕು ಐಟಮ್ಸ್ ಇಲ್ಲಿ ಬರೋ ದೊಡ್ಡಲ್ಲಿ ಏನೇನ್ ಮಾಡ್ಬೋದು ಅಂತ ಬೇಡ್ಕೊಳ್ತಿದ್ದೀರಾ ಅದೇ ಪ್ಲಾನ್ ಹಾಕೊಂಡು ಬಂದಿದ್ದೀನಿ ಇದ್ರಲ್ಲಿ ನಾನು ಹೇಳ್ಬಿಟ್ಟು ಬಂದಿದ್ದೀನಿ ಮನೇಲಿ ಇದ್ರಲ್ಲಿ ಏನಾದ್ರೂ ದುಡ್ಡು ಕೇಳ್ತೀನಲ್ಲ ಅದ್ರ ಮನೆ ಇಂಟೀರಿಯರ್ಸ್ಗೋಸ್ಕರ ನಾನು ಅದನ್ನ ಕೊಟ್ಬಿಡ್ತೀನಿ ಅಂತ ನೋಡೋಣ ನನ್ನ ಲಕ್ ಹೇಗಿದೆ ಆದ್ರೆ ಒಂದ್ ಕಂಡೀಷನ್ ಮೇಲೆ ಇದ್ರಲ್ಲಿ ಬಂದಿರೋ ದುಡ್ಡಲ್ಲಿ ನೀವೇನೇ ತಗೊಂಡ್ರು ಎಲ್ಲಾ ಕಡೆ ಯಾರಿಗುಂಟು ಯಾರಿಗಿಲ್ಲ ಅಂತ ಹಾಕಿಸ್ಬೇಕು ಆಮೇಲೆ ಬಂದವರೆಲ್ಲ ವೈ ಮ್ಯಾನ್ ಅಂತ ಓಕೆ ಆಲ್ ದಿ ಬೆಸ್ಟ್ ಅಂಡ್ ಗೋ ಫಾರ್ ಇಟ್ ಹಾಡಿಳಿ ಹಾಡಿಳಿ ಪ್ರೀತಿ ನಿಲ್ಲುತ್ತದು ನಿಜವಾಗ್ಲು ಲಕ್ಷ್ಮಿ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ನಿಂತು ಸೊ ಈಗ ನಿಮಗೆ ಸಿಕ್ಕಿರೋದು 1000 ಏನು ಕಳ್ಕೊಂಡಿಲ್ಲ ಅದನ್ನ ಖುಷಿ ಪಡಿ ಅಲ್ವಾ ಅಲ್ವಾ ಶೈಲಜ ಆಂಟಿ ಹೌದು ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ ಬಟ್ ನಾನು ಖುಷಿನೇ ಪಟ್ಟಿದ್ದೀನಿ ಇಲ್ಲ ಅಂತಲ್ಲ 1000 ಕಂಗ್ರಾಚುಲೇಷನ್ ಲಕ್ ಲೆಕ್ಕಾಚಾರ ಅದೃಷ್ಟ ಸ್ವಲ್ಪ ಓಕೆ ಓಕೆ ಆಗಿದೆ ಲಕ್ ಲೆಕ್ಕಾಚಾರ ಮುಗಿದ ಮೇಲೆ ಶೈಲಜ ಅವ್ರ ಹತ್ರ ಮೈನಸ್ 1000 ಸೊ ಸಾರಿ ಗಿರ್ಜಾ ಆಂಟಿ ಹತ್ರ ಇದೆ 1000 ಪ್ರೀತಿ ಹತ್ರನೂ ಇದೆ 1000 ಅಂಡ್ ಚಿತ್ತಲ ಅವ್ರ ಹತ್ರ ಇದೆ 2000 ಓಕೆ ಈಗ ಜ್ಞಾನ ಲಕ್ಷ್ಮಿ ಕೃಪಾ ಕಟಾಕ್ಷ ಹೇಗಿದೆ ಅಂತ ನೋಡುವಂತ ಸಮಯ ಎರಡನೇ ರೌಂಡ್ ಏನು ಅಂತ ನಿಮಗೆಲ್ಲ ಗೊತ್ತಿದೆಯಲ್ಲ ನಮ್ಮ ನೆಕ್ಸ್ಟ್ ರೌಂಡ್ ಸೂಪರ್ ಫೋರ್ ಮೊದಲನೇದಾಗಿ ಮೊದಲನೇ ಅವಕಾಶ ಹೋಗುತ್ತೆ ಚಿತ್ಕಲ ಅವ್ರಿಗೆ ಚಿತ್ಕಲ ಯಾಕಂದ್ರೆ ನಿಮ್ಮ ಹತ್ರ 2000 ಇದೆ ಸೊ ಎಂಟರ್ಟೈನ್ಮೆಂಟ್ ಚಿತ್ಕಲ ಅವ್ರೆ
ನಮ್ಗೆ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ? ರೆಡಿ. ಕಲರ್ಸ್ ಯಾವುದು ಅಂತ ನೋಡ್ಬೇಡಣ್ವಾ? ಕಲರ್ಸ್ ಪ್ಲೀಸ್. ರೆಡ್, ಗ್ರೀನ್, ಬ್ಲೂ ಅಂಡ್ ಬ್ಲಾಕ್. ನಿಮ್ಗೆ ಯಾವ ಕಲರ್ ಬೇಕು? ಬ್ಲೂ. ಬ್ಲೂ ಬೇಕು. ಸೊ ಬ್ಲೂ ಹಿಂದೆ ಯಾವ ವಿಷಯ ಇದೆ ಅಂತ ನೋಡೋಣ. ಬ್ಲೂ ಹಿಂದೆ ಸಿನಿಮಾ. ಸೊ ಸಿನಿಮಾಗೆ ಸಂಬಂಧಪಟ್ಟ ಐ ಥಿಂಕ್ ಬಹುತೇಕ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಆಗೋತಿದೆ ಅನ್ಸುತ್ತೆ. ನೋಡುವ, ಪ್ರಶ್ನೆಗಳನ್ನು ನೋಡಿ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಸಿನಿಮಾಗೆ ಸಂಬಂಧಪಟ್ಟ ಪ್ರಶ್ನೆಗಳೇನು ಅಂತ ನೋಡೋಣ. ಪ್ರಶ್ನೆ ಪ್ಲೀಸ್. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ, ಈ ಹಾಡಿನ ಸಂಗೀತ ನಿರ್ದೇಶಕರು ಯಾರು? ಹೇಳಂಗಿಲ್ಲ ಅಮ್ಮ, ಕೊಡಂಗಿಲ್ಲ. ಗೊತ್ತಿಲ್ಲ ನಂಗೆ. ಗೊತ್ತಿಲ್ವಾ? ಉತ್ತರ ಏನು ಅಂತ ನೋಡೋಣ. ಉತ್ತರ ಪ್ಲೀಸ್. ಇಳೆಯರಾಜ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಪ್ಲೀಸ್. ಶಂಕರ್ ನಾಗ್ ನಿರ್ದೇಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವ ಚಿತ್ರ ಯಾವುದು? ಮೂರು ಮುತ್ತಿನ ಕತೆ. ಮೂರು ಮುತ್ತಿನ ಕತೆ. ಮೂರು ಮುತ್ತಿನ ಕತೆ. ನೀವು ಒಂದೇ ಪದ ಆ ಕಡೆ ಕಡೆ ಮಾಡಿದ್ದೀರಾ ಅಷ್ಟೇ. 10, 9, 8, 7, 6, 5, 4, 3, 2, 1. ಉತ್ತರ ಪ್ಲೀಸ್. ಒಂದು ಮುತ್ತಿನ ಕತೆ. ನೆಕ್ಸ್ಟ್ ಪ್ರಶ್ನೆ. ಕನ್ನಡದ ಮೊದಲನೇ ವರ್ಣ ಚಿತ್ರ ಯಾವುದು? ಜಕ್ಕಣಾಚಾರಿ, ಅಮರ ಶಿಲ್ಪಿ ಜಕ್ಕಣಾಚಾರಿ. ಅಲ್ಲಿ ಕರೆಕ್ಟ್. ಅವರಷ್ಟು ಅಲ್ಲೇ ನನ್ನ ಜಜ್ಮೆಂಟ್, ನನ್ಗೆ ಅಲ್ಲೇ ಆನ್ಸರ್ ಸಿಕ್ಬಿಡ್ತು. ಓಕೆ, ಉತ್ತರ ಪ್ಲೀಸ್. ಅಮರ ಶಿಲ್ಪಿ, ಓ ಜಕ್ಕಣಾಚಾರಿ, ಸರಿಯಾಗಿದೆ ಉತ್ತರ. ಫೈನಲಿ ನಂಗೆ ಸ್ವಲ್ಪ ನಿರಾಳ ಆಯ್ತು. ಚಿತ್ಕಲ್ ಅವರೆ, ಕೊನೆ ಪ್ರಶ್ನೆ ಇದೆ ನಿಮ್ಗೆ, ನೋಡ್ಬೇಡ. ಪ್ರಶ್ನೆ ಏನಂತ? ಪ್ರಶ್ನೆ ಪ್ಲೀಸ್. ಅಮಿತಾಬ್ ಬಚ್ಚನ್ ನಟಿಸಿರುವ ಕನ್ನಡ ಚಿತ್ರ ಯಾವ್ದು? ಇದನ್ ಹೇಳಲಿಲ್ಲ ಅಂದ್ರೆ ಇದೆ ನೋಡಿ, ನಾಳೆ ಶೂಟಿಂಗ್ ಬಂದ್ರೆ ನಾನು ಹುಡುಗ ಹುಡುಗ. ಓ ನನ್ನ ಪ್ರೀತಿ. ನೋಡಿ ಕಾರ್ 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 ನೋಡಿ ಕಾರ್. 10, 9, 8, 7, 6, 5, 4, 3, 2, 1. ಉತ್ತರ ನೋಡ್ಬೇಡೋಣ. ಉತ್ತರ ಪ್ಲೀಸ್. ಪರವಾಗಿಲ್ಲ, ಚಿತ್ಕಲ ಅವರು ಈ ರೌಂಡ್ ಅಲ್ಲಿ ಗೆದ್ದಿರೋದು 1,000. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಅವಕಾಶ ನಾನು ಕೊಡೋದು ಗಿರ್ಜಾ ಆಂಟಿಗೆ. ಗಿರ್ಜಾ ಆಂಟಿ ರೆಡಿ ಇದ್ದೀರಾ? ರೆಡಿ ಮಾ. ಕಲರ್ಸ್ ಪ್ಲೀಸ್. ರೆಡ್, ಗ್ರೀನ್, ಬ್ಲಾಕ್. ಗ್ರೀನ್. ಗ್ರೀನ್. ಸೊ ಗ್ರೀನ್ ಕಲರ್ ಮೇಲೆ ನಿಮ್ಮ ಕಣ್ಣು, ಅದರಲ್ಲಿ ಯಾವ ವಿಷಯ ಇದೆ ನೋಡೋಣ. ವಿಷಯ ಸಾಮಾನ್ಯ ಜ್ಞಾನ. ಸಿನಿಮಾ ಜ್ಞಾನ ಆದ್ರೆ ಗಿರ್ಜಾ ಅವ್ರಿಗೆ ಸಾಮಾನ್ಯ ಜ್ಞಾನನೂ ಇಲ್ವಲ್ಲ ಅಂತ ಬಯಸ್ಕೊತೀನಿ ನಾನು. ಇರ್ಲಿ ನೋಡೋಣ, ಪ್ರಶ್ನೆ ನೋಡೋಣ. ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ, ಈ ಪದ್ಯವನ್ನು ಬರೆದ ಕವಿ ಯಾರು? ಜಿಕೆ ರಾಜರತ್ನಂ. ಉತ್ತರ ನೋಡ್ಬಿಡೋಣ. ಜಿ ಪಿ ರಾಜರತ್ನಂ. ನೆಕ್ಸ್ಟ್ ಪ್ರಶ್ನೆ. ನೇತಾಜಿ ಎಂದು ಕರೆಯಲ್ಪಡುವ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ನೋಡೋಣ. ಕರೆಕ್ಟಾ? ಕರೆಕ್ಟಾ ಅನ್ಕೊಂಡಿದ್ದೀನಿ. ಶೇಖ್ ಗಿರ್ಜಾ ಆಂಟಿ ನೀವಿಂಗೆಲ್ಲ ಸರಿಯಾಗಿ ಹೇಳ್ಬಾರ್ದು. ಉತ್ತರ ನೋಡ್ಬೇಡ. ಸುಭಾಷ್ ಚಂದ್ರ ಬೋಸ್ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಆಕ್ಟೋಪಸ್ ನ ರಕ್ತದ ಬಣ್ಣ ಯಾವುದು? ವೈಟ್. ಉತ್ತರ ಪ್ಲೀಸ್. ನೀಲಿ ಬಣ್ಣ. ಪರವಾಗಿಲ್ಲ. ನೆಕ್ಸ್ಟ್ ಪ್ರಶ್ನೆ ಅಂಡ್ ಕೊನೆಯ ಪ್ರಶ್ನೆ. ಅಕ್ಕ ಮಹಾದೇವಿಯ ಅಂಕಿತ ನಾಮ ಯಾವುದು? ಅಕ್ಕ ಮಹಾದೇವಿ ಅಂಕಿತ ನಾಮ ಪಕ್ಕ ಅಂತ ಚನ್ನಮಲ್ಲಿಕಾರ್ಜುನ. ಅವರು ಕೊನೆಯಲ್ಲಿ ಎಲ್ಲ ಬರೋದು ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನ ಅದು ಅಂಕಿತ ನಾಮ ಅಂತ ಹೇಳ್ತಾ ಇದ್ದೀರಾ. ಓಕೆ, ಉತ್ತರ ಪ್ಲೀಸ್. ಚನ್ನಮಲ್ಲಿಕಾರ್ಜುನ. ಸೂಪರ್ ಗಿರ್ಜಾ ಆಂಟಿ. ಗಿರ್ಜಾ ಆಂಟಿ, ಈ ರೌಂಡ್ ಅಲ್ಲಿ ನೀವು ಗೆದ್ದಿರೋದು 3,000. ಈಗ ಪ್ರೀತಿ, ಪ್ರೀತಿ ನಿಮ್ ಟರ್ನ್. ಈಗ ನೋಡ್ಬೇಡಣ ನೀವ್ ಯಾವ ಕಲರ್ ನ ಚೂಸ್ ಮಾಡ್ತೀರಾ ಅಂತ. ಕಲರ್ಸ್ ಯಾವ್ದು ಅಂತ ನೋಡ್ಬೇಡಣ. ಕಲರ್ಸ್ ಪ್ಲೀಸ್. ರೆಡ್ ಅಂಡ್ ಬ್ಲಾಕ್ ಇದೆ. ಸೊ ನಿಮ್ಗೆ ಯಾವ ಕಲರ್ ಬೇಕು? ರೆಡ್. ರೆಡ್.
ರೆಡ್ ಅಲ್ಲಿ ಯಾವ ವಿಷಯ ಇದೆ ಅಂತ ನೋಡೋಣ ಫನ್ ರಿಲೇಟೆಡ್ ಪ್ರಶ್ನೆಗಳು ಯಾವುದು ಅಂತ ನೋಡೋಣ ಪ್ರಶ್ನೆ ಪ್ಲೀಸ್ ರಾಮನು ಶಾಲೆಯಲ್ಲಿ ಅನುತ್ತೀರ್ಣನಾಗಿದ್ದರು ಮತ್ತೆ ಶಾಲೆಗೆ ಹೇಗೆ ಹೋಗುತ್ತಾನೆ ಫೇಲ್ ಆಗ್ತಾನೆ ಮತ್ತೆ ಕ್ಲಾಸ್ ಹಾಗೆ ನಡ್ಕೊಂಡು ಹೋಗ್ತಾನೆ ಇಲ್ಲ ಹೇಗೆ ಹೋಗ್ತಿದ್ನ ಸೈಕಲ್ ಅಲ್ಲೋ ನಡ್ಕೊಂಡು ಹೇಗೆ ಹೋಗ್ತಿದ್ನ ಹಾಗೆ ಹೋಗ್ತಾರೆ ಓಕೆ ನೋಡೋಣ ಉತ್ತರ ಪ್ಲೀಸ್ ಸೂಪರ್ ನೀವ್ ಸರಿಯಾಗಿ ಉತ್ತರ ಕೊಟ್ರಿ ಪ್ರೀತಿ ದಿನ ಹೋಗೋ ತರನೆ ಅದೇ ಕ್ಲಾಸ್ಗೆ ಹೋಗ್ತಾನಪ್ಪ ನಡ್ಕೊಂಡು ಸೈಕಲ್ ಅಲ್ಲೋ ಬಸ್ ಅಲ್ಲೋ ಹೋಗ್ತಾನೆ ಗುಡ್ ನೆಕ್ಸ್ಟ್ ಪ್ರಶ್ನೆ ಆಹಾರ ಕೊಟ್ಟರೆ ಬೆಳೆಯುತ್ತದೆ ನೀರು ಕೊಟ್ಟರೆ ಸಾಯುತ್ತದೆ ಅದು ಏನು ಬೆಂಕಿ ಬೆಂಕಿ ಅಂತ ಹೇಳಿ ಫೈರ್ ಫೈರ್ ಅಂತ ಫೈರ್ ಏನಾದ್ರೂ ಹಾಕಿದ್ರೆ ಹತ್ಕೊಳ್ಳುತ್ತೆ ನೀರ್ ಹಾಕಿದ್ರೆ ಓಕೆ ನೋಡೋಣ ಉತ್ತರ ಪ್ಲೀಸ್ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ ನೀವು ಬೆಂಕಿದಾರ ಉತ್ತರ ಕೊಟ್ಬಿಟ್ರಿ ನೆಕ್ಸ್ಟ್ ಪ್ರಶ್ನೆ ಆಕಾಶ ಮತ್ತು ಭೂಮಿಗೆ ಇರುವ ಅಂತರವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಕಂಡುಹಿಡಿಯಕ್ ಆಗೋದೇ ಇಲ್ಲ ಹೌದಾ ಯಾರು ಕಂಡುಹಿಡಿಯಕ್ ಸಾಧ್ಯ ದಿಸ್ ಇಸ್ ಅ ಫನ್ ಕ್ವೆಶ್ಚನ್ ಆಕ್ಚುಲಿ ಹೌದಾ ಅಂತರ ಇರೋದೇ ಆಕಾಶಕ್ಕೆ ಭೂಮಿಗೆ ಯು ಕೆ ನಾಟ್ ಫೈಂಡ್ ಔಟ್ ದ ಮೆಜರ್ ಮಾಡಕ್ ಆಗಲ್ಲ ಓಕೆನಾ ತಗೊಳ್ಳ ಇವ್ರು ಹೇಳ್ತಿದ್ದಾರೆ ಇನ್ನು ಕಂಡು ಹಿಡಿದಿಲ್ಲ ಅಂಡ್ ಕಂಡು ಹಿಡಿಯೋದಕ್ಕೆ ಸಾಧ್ಯನಾ ಅಂತ ಕೇಳ್ತಿದ್ದಾರೆ ನೋಡೋಣ ಉತ್ತರ ಏನು ಅಂತ ಇದುವರೆಗೂ ಯಾರು ಇಲ್ಲ ಸರಿಯಾಗಿ ಉತ್ತರ ಕೊಟ್ರಿ ಪ್ರೀತಿ ಕೊನೆಯ ಪ್ರಶ್ನೆ ಇದೆ ಪ್ರಶ್ನೆ ಕೈಯಿಂದ ಐ ವತ್ತನ್ನು ತೆಗೆದರೆ ಏನಾಗುತ್ತದೆ ಹೌದಾ ಏನ ತಂಗಿಗೆ ಏನ್ ಗೊತ್ತಾ ನಾನು ತುಂಬಾ ಟ್ರೈನ್ ಮಾಡಿ ಕರ್ಕೊಂಡ್ ಬಂದಿದ್ದೀನಪ್ಪ ಎಲ್ಲಾ ಕ್ರೆಡಿಟ್ ನನಗೆ ಹೋಗ್ಬೇಕು ಸೀರಿಯಸ್ಲಿ ನಮ್ಮ ಅಕ್ಕ ನಾನು ಎಲ್ ಕೆ ಜಿ ಇಂದ ಯಾವಾಗ್ಲೂ ಅಷ್ಟೇ ಹೊಡೆದು ಹೊಡೆದು ಓದು 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 ಅಂತ ಓದಿಸ್ತಾ ಇದ್ಲು ಇವತ್ ನೋಡಿದ ನಮ್ಮ ಅಕ್ಕ ನನ್ನ ಎಷ್ಟರ ಮಟ್ಟಿಗೆ ಓದಿಸಿ ತಯಾರು ಮಾಡಿದಾಳೆ ಅಂದ್ರೆ ನಾಲ್ಕಕ್ಕೆ ನಾಲ್ಕು ಸರಿಯಾದ ಉತ್ತರ ಅಂತ ನೀವೇ ಅನ್ಕೊಂಬಿಟ್ರ ಇನ್ನು ಉತ್ತರ ನೋಡಿಲ್ಲ ನಾನು ಉತ್ತರ ಪ್ಲೀಸ್ ಪ್ರೀತಿ ಗೆದ್ದಿರೋದು 4000 ಕಂಗ್ರಾಚುಲೇಷನ್ಸ್ ಸೂಪರ್ ಆಗಿ ಆಟಾಡಿದ್ರಪ್ಪ ನನ್ನ ತಂಗಿ ಸಿತಾರಾ ಸೊ ಈಗ ಬರ್ತೀನಿ ಶೈಲಜಾ ಅಮ್ಮ ಹತ್ರ ಉಳ್ಕೊಂಡಿರೋದು ಒಂದೇ ಕಲರ್ ಅದು ಕಪ್ಪು ಬಣ್ಣ ಕಪ್ಪು ಬಣ್ಣದ ಹಿಂದೆ ಇರುವಂತ ವಿಷಯ ಯಾವುದು ಅಂತ ನೋಡ್ಬಿಡೋಣ ಕಿಚನ್ ಓಕೆ ಪ್ರಶ್ನೆ ಏನಂತ ನೋಡೋಣ ಪ್ರಶ್ನೆ ಪ್ಲೀಸ್ ಬ್ರಿಟಿಷರ ಕಾಲದ ಭಾರತದಲ್ಲಿ ಕಪ್ಪು ಬಂಗಾರವೆಂದು ಯಾವ ಅಡುಗೆ ಪದಾರ್ಥಕ್ಕೆ ಕರೆಯುತ್ತಿದ್ದರು ನಾನು ಹೇಳ್ತೀನಿ ಕರಿಮೆಣಸು ಕರಿಮೆಣಸು ಅಂತ ನೀವು ಹೇಳ್ತಾ ಇದ್ದೀರಾ ಗೆಸ್ ಗೆಸ್ ಮಾಡ್ತಿದ್ದೀರಾ ಉತ್ತರ ನೋಡೋಣ ಸದ್ಯ ನೀನ್ ಸಾಲ ಮುಟ್ಬಿಡ್ತಮ್ಮ ಓ ಸಾಲ ಈ ಕಡೆ ಬಂತು ಬಟ್ ಅದು ನೀವು ಈ ರೌಂಡ್ ಅಲ್ಲಿ ಉಳ್ಕೋಬೇಕು ಅಂದ್ರೆ ನೆಕ್ಸ್ಟ್ ರೌಂಡ್ ಗೆ ಹೋಗ್ಬೇಕು ಅಂತಂದ್ರೆ ಮಿಕ್ಕ ಮೂರು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡೋ ತರ ಆಗ್ಬೇಕು ನೋಡೋಣ ನೋಡೋಣ ಟ್ರೈ ಮಾಡೋಣ ಅಲ್ವಾ ಓಕೆ ನೆಕ್ಸ್ಟ್ ಪ್ರಶ್ನೆ ಸೀರಿಯಲ್ ಶೂಟಿಂಗ್ ಗಳಲ್ಲಿ ಅತಿ ಹೆಚ್ಚಾಗಿ ನೀಡುವ ಬೆಳಗಿನ ತಿಂಡಿ ಯಾವುದು ಎಲ್ಲ ಎಲ್ಲ ಹಿಂಗೆ ಇಡ್ಲಿ ವಡೆ ಪ್ರೊಡ್ಯೂಸರ್ ಸರ್ ನೋಡ್ತಾ ಇದ್ದೀರಾ ದಯವಿಟ್ಟು ಈ ತರ ರಿಯಾಕ್ಷನ್ ಗಾದ್ರೂ ಇನ್ಮೇಲೆ ತರ ತರ ತಿಂಡಿಗಳನ್ನ ತರಿಸಿ ಅಂತ ಕೇಳ್ಕೊಳ್ತೀವಿ ದಯವಿಟ್ಟು ಓನ್ಲಿ ವಡೆಯಾ ಓಕೆ ಶೈಲಜಮ್ಮ ಇಡ್ಲಿ ವಡೆ ಅಂತ ಅದು ಇದೇ ರಿಯಾಕ್ಷನ್ ಅಲ್ಲಿ ಹೇಳ್ತಾ ಇದ್ದೀರಾ ಸೊ ಉತ್ತರ ಏನು ಅಂತ ನೋಡ್ಬಿಡೋಣ ಆಕ್ಚುಲಿ ಇದೊಂದೇ ಪ್ರಶ್ನೆಗೆ ಅನ್ಸುತ್ತೆ ಎಲ್ಲರೂ ಕರೆಕ್ಟ್ ಆಗಿ ಅಟ್ ಎ ಟೈಮ್ ಒಂದೇ ರಿಯಾಕ್ಷನ್ ಅಲ್ಲಿ ಉತ್ತರ ಕೊಟ್ಟಿದ್ದು ನೆಕ್ಸ್ಟ್ ಪ್ರಶ್ನೆ ಸೇಬಿನ ಸ್ವರ್ಗ ಎಂದು ಯಾವ ರಾಜ್ಯಕ್ಕೆ ಕರೆಯುತ್ತಾರೆ ಸಿಮ್ಲಾ ರಾಜ್ಯ ಓ ಸಾರಿ ಕಾಶ್ಮೀರ ಕಾಶ್ಮೀರ್ ಕಾಶ್ಮೀರ್ ಅಂತ ಹೇಳ್ತಾ ಇದ್ದೀರಾ ನೋಡೋಣ ಉತ್ತರ ಇದೆಯಲ್ವಾ ನೋಡೋಣ ಉತ್ತರ ಪ್ಲೀಸ್ ಕೊನೆಯ ಪ್ರಶ್ನೆ ಅಡುಗೆಗಾಗಿ ಬಳಸುವ ಯಾವ ಪುಡಿಯನ್ನು ಔಷಧಿಗಾಗಿಯೂ ಬಳಸುತ್ತಾರೆ ಅರ್ಶಿನ ಉತ್ತರ ಏನು ಅಂತ ನೋಡ್ಬೇಡ ನೀವು ನಾಲ್ಕು ಪ್ರಶ್ನೆಗೆ ನಾಲ್ಕು ಸರಿಯಾದ ಉತ್ತರವನ್ನ ಕೊಟ್ರಿ ಅಲ್ಲ ಆದ್ರೆ
ಕಳೆದ ರೌಂಡ್ ನಲ್ಲಿ ಲಕ್ ಲೆಕ್ಕಾಚಾರದಲ್ಲಿ ಇವರಿಗೆ ಮೈನಸ್ ಒಂದು ಸಾವಿರ ಬಂದಿತ್ತು. ಸೊ ಹಾಗಾಗಿ ನಾಲ್ಕು ಸಾವಿರದಲ್ಲಿ ಒಂದು ಸಾವಿರವನ್ನ ನಾವು ನಮ್ಮ ಹತ್ರ ಇಟ್ಕೊಂಡು ಮಿಕ್ಕ ಮೂರು ಸಾವಿರನ ಶೈಲಜಾ ಮಹಂಗೆ ಕೊಡ್ತೀನಿ. ಸೂಪರ್ ಆಗಿತ್ತು ಈ ರೌಂಡ್. ಕಂಪ್ಲೀಟ್ ಆದ್ಮೇಲೆ ಪ್ರೀತಿ ಹತ್ರ ಇದೆ ಐದು ಸಾವಿರ. ಗಿರ್ಜಾ ಲೋಕೇಶ್ ಅವ್ರ ಹತ್ರ ಇದೆ ನಾಲ್ಕು ಸಾವಿರ. ಶೈಲಜಾ ಜೋಶಿ ಅವ್ರ ಹತ್ರ ಇದೆ ಮೂರು ಸಾವಿರ. ಅಂಡ್ ಚಿತ್ಕಲ ಅವ್ರ ಹತ್ರ ಇದೆ ಮೂರು ಸಾವಿರ. ಈಗ ಟೈ ಟೈ ಆಗಿದೆ. ಟೈ ಬ್ರೇಕ್ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಸರ್ಪ್ರೈಸ್ ಇದೆ. ಇದರಲ್ಲಿ ಕೆಲವು ಪಾಯಿಂಟ್ಸ್ನ ನಾವಿಟ್ಟಿದ್ದೀವಿ. ಓಕೆ, ಯಾರಿಗೆ ಜಾಸ್ತಿ ಪಾಯಿಂಟ್ಸ್ ಬರುತ್ತೋ ಅವರು ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ. ಪಾಯಿಂಟ್ಸ್ ಬರದೇ ಇರೋರು ಇಲ್ಲಿಂದ ಎಲಿಮಿನೇಟ್ ಆಗ್ತಾರೆ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಚಿತ್ಕಲಾ ಹಾಗೆ ಶೈಲಜಾ ಜೋಶಿ ಅವ್ರಿಗೆ. ಮೊದಲನೇದಾಗಿ ಚಿತ್ಕಲಾ ಅವ್ರು, ಯಾಕಂದ್ರೆ ಸಿ ಇಂದ ಶುರುವಾಗುತ್ತೆ. ಸೊ ಚಿತ್ಕಲಾ ಅವರೇ, ನೀವ್ ಹೇಳಿ ನಿಮ್ಗೆ ಯಾವ ಕಲರ್ ಬೇಕು? ರೆಡ್, ರೆಡ್. ಶೈಲಜಾ ಅಮ್ಮ ನಿಮ್ಗೆ ವೈಟ್, ವೈಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ರೆಡ್ ಚಿತ್ಕಲಾ ಅವರು ಚೂಸ್ ಮಾಡಿದ್ದಾರೆ. ಸೊ ರೆಡ್ ಹಿಂದೆ ಎಷ್ಟು ಪಾಯಿಂಟ್ಸ್ ಇದೆ ಅಂತ ನೋಡೋಣ. ಮೇಲ್ ಒಂದಿರುತ್ತೆ, ಎರಡಿರುತ್ತೆ. ಐದು ಸಾವಿರ ಪಾಯಿಂಟ್ಸ್ ಇದೆ. ಸೊ ಗುಡ್, ನೋಡೋಣ. ಶೈಲಜಮ್ಮ ವೈಟ್ ಅಂತ ಹೇಳಿದ್ರಿ, ವೈಟ್ ಹಿಂದೆ ಎಷ್ಟಿದೆ ಅಂತ ನೋಡ್ಬೇಡ. ಮೂರು ಸಾವಿರ ಪಾಯಿಂಟ್ಸ್. ಸೊ ಹಾಗಾಗಿ ಜಾಸ್ತಿ ಅಮೌಂಟ್ ಚಿತ್ಕಲ ಅವರ ಹತ್ರ, ಅಂದ್ರೆ ಜಾಸ್ತಿ ಪಾಯಿಂಟ್ಸ್ ಅವ್ರಿಗೆ ಹೋಗಿದ್ರಿಂದ ಅವರು ಕಾರ್ಯಕ್ರಮದಲ್ಲಿ ಮುಂದೆ ಹೋಗ್ತಾರೆ. ಶೈಲಜಾಮ್ಮ ಸೊ ಸಾರಿ, ಬನ್ನಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಜೊತೆಗೆ ಮೂರು ಸಾವಿರವನ್ನ ಗೆದ್ಕೊಂಡು ಹೋಗ್ತಿದ್ದೀರಾ. ಅದ್ರ ಜೊತೆಗೆ ನಾವು ನಮ್ಮ ಪರವಾಗಿ ಅರಿಶಿನ ಕುಂಕುಮ ಹಾಗೂ ತಾಂಬೂಲವನ್ನ ಕೊಡ್ತೀವಿ. ದಯವಿಟ್ಟು ಸ್ವೀಕರಿಸಬೇಕು. ಖಂಡಿತ. ರೌಂಡ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯಿತು. ಈಗ ಮೂರನೇ ರೌಂಡ್ಗೆ ಬಂದಿದ್ದೀನಿ. ನೀವೆಲ್ಲ ಇಷ್ಟು ಜೋಶಲ್ಲಿರೋದನ್ನ ನೋಡಿದ್ರೆ ಮೂರನೇ ರೌಂಡ್ ಕೂಡ ಅಷ್ಟೇ ಜೋಶಲ್ಲಿ ನಡೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಮೂರನೇ ರೌಂಡ್ ಏನು ಅಂತ ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಮೂರನೇ ರೌಂಡ್ ಬಿಡ್ ಮಾಡಿ, ದುಡ್ಡು ಮಾಡಿ. ಮೊದಲನೇದಾಗಿ ನಾನು ಕರೆಯಕ್ಕೆ ಹೊರಟಿರೋದು ಪ್ರೀತಿ. ಪ್ರೀತಿ, ನೀವು ಫ್ರೀ ಟೈಮಲ್ಲಿ ಆಟ ಏನಾದ್ರೂ ಆಡ್ತೀರಾ ಅಥವಾ ಏನ್ ಕತೆ? ಆಟ ಆಡಲ್ಲ ನಾನು, ಆಟ ಆಡಲ್ಲ. ಯಾವ ಆಟನೂ ಆಡಲ್ಲ. ಮಕ್ಕಳಿದ್ರೆ ಮಕ್ಕಳ ಜೊತೆ ಆಟ ಆಡ್ತೀನಿ. ನಮ್ಮ ಮನೆ ಪಕ್ಕದ ಮನೇಲಿ ಮಕ್ಕಳಿದ್ದಾರೆ ಇಬ್ರು, ಅವ್ರ ಜೊತೆ ಆಟ ಆಡ್ತೀನಿ. ನೋಡೋಣ ನಿಮ್ಗೆ ಯಾವ ಗೇಮ್ ಬರುತ್ತೆ ಅಂತ. ಎಸ್, ಪ್ರೀತಿ ಅವರು ಪಿಕ್ ಮಾಡಿರೋ ಟಾಸ್ಕ್ ಟಿನ್ ಲಿಫ್ಟಿಂಗ್. ಅದು ಏನಂದ್ರೆ ನೋಡಿ, ವೆಯ್ಟ್ ಲಿಫ್ಟ್ ಮಾಡ್ತಾರೆ ಗೊತ್ತಾ, ಆ ತರ ನೀವು ಗಿರ್ಜಮ್ಮನ್ನ ಲಿಫ್ಟ್ ಮಾಡ್ಬೇಕು. ಗಿರ್ಜಮ್ಮನ್ನ ಐದು ಸಲ ಲಿಫ್ಟ್ ಮಾಡ್ಬೇಕು. ಹಾ, ರೆಡಿ ಇದ್ದೀರಲ್ಲ ಗಿರ್ಜಾ ಆಂಟಿ ನೀವು? ನೋಡಿ ಅವ್ರಿಗೆ ಮಲ್ಕೊಂಡಿರ್ತೀನಿ. ಬನ್ನಿ ಪ್ರೀತಿ, ನಿಮ್ ಹತ್ರ ಐದ್ ಸಾವಿರ ಇದೆ, ಗಿರ್ಜಮ್ಮ ಹತ್ರ ನಾಲ್ಕು ಸಾವಿರ, ಅಂಚಿತ್ಕಲ ಹತ್ರ ಮೂರ್ ಸಾವಿರ. ಯಾರ ಮೇಲೆ ಎಷ್ಟು ಬಿಡ್ ಮಾಡ್ತೀರಾ? ನಾನು ರೂಪಾಯಿನ ಚಿತ್ಕಲ ಅವ್ರ ಮೇಲೆ ಬಿಡ್ ಮಾಡ್ತೀನಿ. 90 ಸೆಕೆಂಡ್ಸ್ ಕಾಲಾವಕಾಶದಲ್ಲಿ ನೀವೇನು ಮಾಡ್ಬೇಕಾಗಿಲ್ಲ. ಇಲ್ಲೊಂದು ಕಡ್ಡಿ ಇದೆ, ಈ ಕಡ್ಡಿಯಿಂದ ಈ ಟಿನ್ನ ಹೀಗೆ ತಗೊಂಡು ಪಕ್ಕದಲ್ಲಿ ಜೋಡಿಸಿ ಇನ್ನೊಂದು ಟಿನ್ ಕೂಡ ಅದ್ರ ಮೇಲೆ ಹೀಗೆ ಜೋಡಿಸ್ತಾ ಹೋಗ್ಬೇಕು. ಯಾರು ಎಷ್ಟು ಪೇರ್ಸ್ ಮಾಡ್ತಾರೋ ಅವರು ವಿನ್ನರ್. ಆದ್ರೆ ಟ್ವಿಸ್ಟ್ ಇರೋದು ಇಲ್ಲೇ, ನೀವು ಮಾಡ್ಬೇಕಾಗಿರೋದು ಕೈಯಲ್ಲೆಲ್ಲ ಬಾಯಲ್ಲಿ. ಯಾರು ಹೆಚ್ಚಾಗಿ ಜೋಡಿಸ್ತಾರೋ, ಎಷ್ಟು ಪೇರ್ಸ್ ಮಾಡ್ತಾರೋ ಅವ್ರಿಗೆ ಹಣ ಹೋಗುತ್ತೆ, ಅವರು ವಿನ್ ಮಾಡ್ತಾರೆ. ಓಕೆ, ನಿಮ್ಮ ಟೈಮ್ ಶುರುವಾಗುತ್ತೆ ಈಗ. ಒಂದ್ಸಲ ಕೈ 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 ಎತ್ತಿ, ನೀವು ಚಿತ್ಕಲ ಏನ್ ಮಾಡ್ತಿದ್ದೀರಾ, ಕೈಯಿಂದ ಕಟ್ಕೊಳ್ಳಿ. ಗುಡ್ 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 ಗುಡ್. ಪ್ರೀತಿ ಕಾನ್ಸಂಟ್ರೇಟ್ ಮಾಡಿ, ನಿಧಾನಕ್ಕೆ ತಗೊಳ್ಳಿ, ಟೈಮ್ ಇದೆ, ಟೈಮ್ ಇದೆ. ಆರಾಮಾಗಿ ಆಟಾಡಿ, ಬೀಳಿಸ್ಕೋಬೇಡಿ. ಕೆಳಗಡೆ ಬೀಳಿಸಿದ್ರೆ ತಗೊಳಕ್ ಕಷ್ಟ ಆಗುತ್ತೆ. ಎಸ್ 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 ಎಸ್, ಸೂಪರ್ ಪ್ರೀತಿ, ಸೂಪರ್ ಸೂಪರ್ ಸೂಪರ್.
ಎಸ್ ಸೂಪರ್ವಾಗಿ ಆಟ ಆಡ್ತಿದ್ದೀರಾ. ಚಿತ್ಕಲಾ ಕಾನ್ಸಂಟ್ರೇಟ್ ಮಾಡಿ. ವೆರಿ ಗುಡ್ ಪ್ರೀತಿ, ವೆರಿ ಗುಡ್. ಚಿತ್ಕಲಾ ನಿಧಾನಕ್ಕೆ ತಗೊಳ್ಳಿ, ಎಲ್ಲ ಟಾರ್ಗೆಟ್ ಮಾಡ್ಬಿಡಿ, ಯಾವ್ದಾದ್ರು ಒಂದನ್ನ ಟಾರ್ಗೆಟ್ ಮಾಡ್ಕೊಳ್ಳಿ. ನೀವು ಕರೆಕ್ಟ್ ಆಗಿ ಆಟ ಆಡ್ತೀರಾ. ಟೆನ್ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಟೈಮ್. ಸೊ ಈಗ ಪ್ರೀತಿ ನೀವು ಬಿಡ್ ಮಾಡಿದ್ದು ಚಿತ್ಕಲಾ ಮೇಲೆ. ಸೊ 1,000 ಚಿತ್ಕಲಾ ನೀವು ಪ್ರೀತಿಗೆ ಕೊಡಬೇಕು. ಕಂಗ್ರ್ಯಾಚುಲೇಷನ್. ಗೆಲ್ಸಿ ನಿಂತ್ಕೋತಿದ್ರೆ ಜಾಸ್ತಿನೇ ಬಿಡ್ ಮಾಡಿ ಜಾಸ್ತಿ ತಗೋತಾ ಇದ್ದೀನಿ. ಈಗ ನೆಕ್ಸ್ಟ್ ಅವಕಾಶ ಇರೋದು ಕಿಶಾ ಲೋಕೇಶ್ ಅವ್ರಿಗೆ. ಬರ್ಲಾ, ಬನ್ನಿ. ಯಾವ ಟಾಸ್ಕ್ ಬೇಕು ನೋಡಿ, ಇದೆ ತೋರ್ತೀನಿ. ಇದೆ ಕೊಡಿ. ಗಿರ್ಜಾ ಆಂಟಿಯವರು ಪಿಕ್ ಮಾಡಿರೋ ಟಾಸ್ಕ್ ಬೋಟಿ ಅಂತ್ಯಾಕ್ಷರಿ. ಗಿರ್ಜಾ ಆಂಟಿ ಹತ್ರ ಈಗ 4,000 ಇದೆ, ಚಿತ್ಕಲ್ ಅವ್ರ ಹತ್ರ ಬರೀ 2,000, ಅಂಡ್ ಪ್ರೀತಿ ಹತ್ರ 6,000. ನೀವ್ ಯಾರ ಮೇಲೆ ಎಷ್ಟು ಬಿಟ್ ಮಾಡ್ತೀರಾ? ಎಷ್ಟು? 2,000. ಟಾಸ್ಕ್ಗೆ ನೀವಿಬ್ರು ರೆಡಿ ಆಗಿ ನಿಂತಿದ್ದೀರಾ, ಆದ್ರೆ ಒಬ್ಬರ ಕೈಯಿಂದನೇ ಇದಾಗಲ್ಲ. ಅದಕ್ಕೋಸ್ಕರ ನಾನು ನಿಮ್ ಸಪೋರ್ಟ್ಗೋಸ್ಕರ ನಮ್ಮ ಬೆನ್ನೆಲುಬುಗಳನ್ನ ಕರೀತಾ ಇದ್ದೀನಿ. ನೀವೀಗ ನಿಮ್ಮ ಮುಂದೆ ಇರುವಂತ ಬೋಟಿಗಳನ್ನ ತಿನ್ನಬೇಕು, ಅಷ್ಟೇ ಮಾಡುವಂತ ಕೆಲಸ ಅಂತ ಹೇಳಕ್ ಆಗಲ್ಲ. ತಿನ್ನದಷ್ಟೇ ಅಲ್ಲ ಕೆಲಸ, ನಿಮ್ಮ ಒಂದು ಕೈ ಬೆರಳುಗಳಿಗೆ ಬೋಟಿಯನ್ನ ಸಿಕ್ಕಿಸ್ಕೋಬೇಕು. ಓಕೆ, ಆ ಸಿಕ್ಸೋದಕ್ಕೆ ಹೆಲ್ಪ್ ಮಾಡೋದು ನಿಮ್ಮ ಪಾರ್ಟ್ನರ್ಗಳು, ಅಂದ್ರೆ ತ್ರಿಶೂಲ್ ಅವರು, ವೆಂಕಟೇಶ್ ಅವರು. ಓಕೆ, ನೀವು ಬೋಟಿಯನ್ನ ತಿಂತಾ ತಿಂತಾ ಅಂತ್ಯಾಕ್ಷರಿಯನ್ನ ಹಾಡಬೇಕು. ಈ ಕಡೆ ತಿನ್ನೋದನ್ನ ನಿಲ್ಸೋ ಹಾಗಿಲ್ಲ, ಅಂತ್ಯಾಕ್ಷರಿ ಹಾಡೋದನ್ನು ನಿಲ್ಸೋ ಹಾಗಿಲ್ಲ. 90 ಸೆಕೆಂಡ್ಸ್ ಕಾಲಾವಕಾಶದಲ್ಲಿ ಯಾರು ಜಾಸ್ತಿ ಬೋಟಿನ ತಿಂತಾರೆ, ಹಾಗೆ ನಿಲ್ಲಿಸದೆ ಯಾರು ಅಂತ್ಯಾಕ್ಷರಿಯನ್ನ ಹಾಡ್ತಾರೆ ಅಂತ ನೋಡೋಣ. ಈ ಟಾಸ್ಕ್ ನ ಬಿಡ್ ಮಾಡಿರೋರು ಗಿರಿಜಮ್ಮ ಅವರು. ಸೊ ಹಾಗಾಗಿ ಗಿರಿಜಮ್ಮ ಅವ್ರಿಗೆ ಮೊದಲನೇ ಅಕ್ಷರವನ್ನ ನಾನು ಕೊಡ್ತೀನಿ. ಅಕ್ಷರ ಬಂದು ಸ. ನಾವು ಬೋಟಿ ಇಟ್ಟ ಹೋಗಿ. ನೀ 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 ನೀನು ನೀನು ನಯನದಲ್ಲಿ ದೊರೆಯಿರಲು ಯಾರ ಅಕ್ಷರ ಯಾರ ಕೈಯಲ್ಲಿ ಲೀ 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 ಲಾ ಲಾ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. 5 ಸೆಕೆಂಡ್ಸ್ ಆಗಿದೆ. ರಾ ರಾಜ್ಯ ಕನಸಲು ನೀನೆ ಮನಸ್ಸಲು ನೀನೆ ನನ್ನ ಬೇಗ 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 ಇಲ್ಲ ಅಲ್ಲ 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 ತೊಂಬತ್ತು ಸೆಕೆಂಡ್ಸ್ ಕಾಲಾವಕಾಶದಲ್ಲಿ ಇಬ್ರು ನೀವಿಬ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಚೆನ್ನಾಗಿ ತಿಂತಾ ಇದ್ರು, ಆದ್ರೆ ಹಾಡು ಹೇಳ್ಬೇಕಾದ್ರೆ ತುಂಬಾ ತಡವರಿಸ್ತಾ ಇದ್ರು, ಅಂಡ್ ಟೈಮ್ ತಗೊಳ್ತಾ ಇದ್ರು. ಮಧ್ಯದಲ್ಲಿ ಹಿಂದಿ ಹಾಡು, ವಕ್ರತುಂಡ ಮಹಾಕಾಯ ಏನೇನೋ ಹೋಯ್ತು. ಸೊ ತಿನ್ನೋದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರು. ಆದರೆ ಗಿರ್ಜಮ್ಮ ಅವರು ತಿನ್ನೋದ್ರ ಜೊತೆಗೆ ಅಂತ್ಯಾಕ್ಷರಿನೂ ಹಾಡ್ತಾ, ಎಲ್ಲರನ್ನು ಎಂಟರ್ಟೈನ್ ಮಾಡ್ತಾ ಸೂಪರ್ ಆಗಿ ಆಟ ಆಡಿ ಗೆದ್ದಿದ್ದಾರೆ.
ತಗೊಳ್ಳಿ ಮಾ. ಈಗ ಚಿತ್ಕಲ ಅವರು ಕೊನೆಯದಾಗಿ ನಿಮ್ಗೊಂದು ಅವಕಾಶ, 2000 ಉಳ್ಕೊಂಡಿದೆ ನಿಮ್ ಹತ್ರ, ನೀವು ಗೇಮ್ ಅಲ್ಲಿ ಉಳ್ಕೊಳ್ತೀರಾ ಅಥವಾ ಬೇರೆ ಯಾರನ್ನಾದ್ರೂ ಮನೆ ಕಳಿಸ್ತೀರಾ ನೋಡೋಣ ಬನ್ನಿ. ಓಕೆ, ನಮ್ಮ ಚಿತ್ಕಲ ಅವರು ಸೆಲೆಕ್ಟ್ ಮಾಡಿರೋ ಟಾಸ್ಕ್ ಮ್ಯಾಗ್ನೆಟ್ ಬಾಯಿ. ನಿಮ್ ಹತ್ರ ಉಳ್ಕೊಂಡಿರೋದು ಕೇವಲ 2000, ಪ್ರೀತಿ ಹತ್ರ 4000, ಅಂಡ್ ಗಿರ್ಜಾ ಆಂಟಿ ಹತ್ರ 6000 ಇದೆ. ಸೊ ಯಾರ ಮೇಲೆ ಎಷ್ಟು ಬಿಡ್ ಮಾಡ್ತೀರಾ? ಪ್ರೀತಿ ಪ್ರೀತಿ ಇಲ್ಲಿ ನಿಮ್ಮ ಮುಂದೆ ಮ್ಯಾಗ್ನೆಟ್ ಇದೆ, ಹಾಗೆ ನೆಟ್ ಕೂಡ ಇದೆ, ಅಲ್ಲಿ ಗ್ಲಾಸ್ ಬೌಲ್ ಕೂಡ ನಿಮ್ಗೆ ಕಾಣ್ತಾ ಇದೆ. ಇಬ್ಬರಿಗೂ ಪ್ರತ್ಯೇಕವಾಗಿ ಅಂದ್ರೆ ಸೆಪರೇಟ್ ಸೆಪರೇಟ್ ಆಗಿ 90 ಸೆಕೆಂಡ್ಸ್ ಕಾಲ ಅವಕಾಶವನ್ನ ನಾನು ಕೊಡ್ತೀನಿ. 90 ಸೆಕೆಂಡ್ಸ್ ಅಲ್ಲಿ ಯಾರು ಎಷ್ಟು ಹೆಚ್ಚಿಗೆ ನೆಟ್ಸ್ ನ ತಗೊಂಡ್ ಹೋಗಿ ಅಲ್ಲಿ ಹಾಕ್ತಾರೋ ಅವರು ವಿನ್ನರ್ ಆಗ್ತಾರೆ. ಆದ್ರೆ ಈ ಟಾಸ್ಕ್ ನ ಮಾಡ್ಬೇಕಾಗಿರೋದು ಕೈಯಿಂದ ಅಲ್ಲ ಬಾಯಿಂದ. ಈ ಟಾಸ್ಕ್ ಮಾಡ್ಬೇಕಾದ್ರೆ ನೀವು ಕೈನ ಹಿಂದೆ ಕಡೆ ಕಟ್ಕೊಂಡಿರಬೇಕು. ಸೊ ಮೊದಲನೇದಾಗಿ ಚಿತ್ಕಲ್ ಅವರೇ, ನೀವೇ ಬಿಡ್ ಮಾಡಿರೋದು ಪ್ರೀತಿಯವ್ರ ಮೇಲೆ, ಹಾಗಾಗಿ ಮೊದಲನೇ ಅವಕಾಶ ನಿಮ್ಗೆ ಹೋಗುತ್ತೆ. ರೆಡಿ ಇದ್ದೀರಾ ನೀವು? ರೆಡಿ. ಯೋರ್ ಟೈಮ್ ಸ್ಟಾರ್ಟ್ ನೌ. ಚಿತ್ಕಲ 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 ಚಿತ್ಕಲ. ಮ್ಯಾಗ್ನೆಟ್ ನ ಮಾತ್ರ ಬಿಡಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. 25 ಸೆಕೆಂಡ್ಸ್ ಆಗಿದೆ. ಕೆಲವೇ ಸೆಕೆಂಡ್ಸ್ ಮಾತ್ರ ಬಾಕಿ ಉಳಿದಿರೋದು. 10, 9, 8, 7, 6, 5, 4, 3, 2, 1, ಟೈಮ್ ಅಪ್. ಓಕೆ ಚಿತ್ಕಲ್ ಅವರೇ, ಸೂಪರ್ ಆಗಿ ಆಟ ಆಡಿದ್ರಿ. ನೀವು ಎಷ್ಟು ನೆಟ್ಸ್ ನ ಕಲೆಕ್ಟ್ ಮಾಡಿದ್ದೀರಾ ಅಂತ ನೋಡ್ತೀನಿ. ಚಿತ್ಕಲ್ ಅವರು ಕಲೆಕ್ಟ್ ಮಾಡಿರೋದು 2, 13. ಈಗ ಒಂದು ಅವಕಾಶ ಉಳ್ಕೊಂಡಿದೆ ನಿಮ್ಗೆ. ಇವರು ಬೌಲಲ್ಲಿ ಕಲೆಕ್ಟ್ ಮಾಡಿದ್ದು 13 ನೆಟ್ಸ್ ಅನ್ನ, ಆಯ್ತಾ? ನೀವು 14 ಕಲೆಕ್ಟ್ ಮಾಡಿಬಿಟ್ರೆ 90 ಸೆಕೆಂಡ್ಸ್ ಕಾಲ ಅವಕಾಶದಲ್ಲಿ ಈ ಟಾಸ್ಕ್ ನ ವಿನ್ನರ್ ನೀವೇ ಆಗ್ತೀರಾ. ಓಕೆ, ಯೋರ್ ಟೈಮ್ ಸ್ಟಾರ್ಟ್ ನೌ. ಪ್ರೀತಿ ಪ್ರೀತಿ ಪ್ರೀತಿ. ಸೂಪರ್ ಸೂಪರ್ ಸೂಪರ್, ಕಾನ್ಸಂಟ್ರೇಟ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ. ಎಸ್, ಎಲ್ಲ ಖಾಲಿ ಮಾಡ್ಬೇಕು ಅಂತಿದ್ದೀರೇನ್ರಿ? 10, 9, 8, 7, 6, 5, 4, 3, 2, 1, ಟೈಮ್. ಪ್ರೀತಿ ಅವರು ಎಷ್ಟು ನೆಟ್ಸ್ ನ ಕಲೆಕ್ಟ್ ಮಾಡಿದ್ದಾರೆ ಅಂತ ನೋಡೋಣ. ಎರಡು, ನಾಲ್ಕು, ಆರು, ಇಪ್ಪತ್ತು, ಇಪ್ಪತ್ತೊಂದು, ಇಪ್ಪತ್ತೆರಡು, 23. ಸೂಪರ್ವಾಗಿ ಆಟ ಆಡಿದ್ರಿ ನೀವು. ಸೊ ಹಾಗಾಗಿ 1000 ನ ಚಿತ್ಕಲ್ ಅವರೇ, ಪ್ರೀತಿ ಅವರು ಕೊಟ್ಬಿಡಿ. ಓಕೆ, ಎಸ್ ಬಿಟ್ ಮಾಡಿ, ದುಡ್ಡು ಮಾಡಿ, ಸೂಪರ್ ಆಗಿ ಆಟ ಆಡಿದ್ರಿ 3 ಜನ. ಈ ರೌಂಡ್ ಕಂಪ್ಲೀಟ್ ಆದ್ಮೇಲೆ ಗಿರ್ಜಾ ಆಂಟಿ ಹತ್ರ ಇದೆ 6000, ಪ್ರೀತಿ ಹತ್ರ ಇದೆ 5000, ಚಿತ್ಕಲ್ ಅವ್ರ ಹತ್ರ ಇದೆ 1000. ಬಟ್ ನಿಮ್ ಹತ್ರ ಕಡಿಮೆ ಅಮೌಂಟ್ ಇರೋದ್ರಿಂದ ನೀವು ನೆಕ್ಸ್ಟ್ ರೌಂಡ್ಸ್ಗೆ ಹೋಗಕ್ಕಾಗಲ್ಲ, ಈ ರೌಂಡ್ ಅಲ್ಲೇ ಎಲಿಮಿನೇಟ್ ಆಗ್ತೀರಾ. ಪ್ಲೀಸ್ ಬನ್ನಿ.
ದುಡ್ಡಿನ ಜೊತೆ ತಾಂಬೂಲವನ್ನು ಕೊಟ್ಟು ಕಳಿಸೋದು ನಮ್ಮ ಪದ್ಧತಿ, ಇವತ್ತಿನ ಪದ್ಧತಿ. ಸೊ ಹಾಗಾಗಿ ತಾಂಬೂಲವನ್ನು ಸ್ವೀಕರಿಸಿ. ತುಂಬಾ ಸಂತೋಷ. ಕೊನೆಯ ರೌಂಡ್ಗೆ ಬಂದಿದ್ದೀರಾ ಗಿರ್ಜಾಂಟಿ ಹಾಗೆ ಪ್ರೀತಿ ಇಬ್ರು. ನೋಡೋಣ ಇವತ್ತು ವರಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಯಾರ ಮೇಲೆ ಇರುತ್ತೆ ಅಂತ. ಓಕೆ, ಕೊನೆಯ ರೌಂಡ್ ನ ಶುರು ಮಾಡೋಣ. ನಮ್ಮ ಕೊನೆಯ ರೌಂಡ್ ಯಕ್ಕ ರಾಜ ರಾಣಿ ಗಿರ್ಜಾಂಟಿ ಹತ್ರ 6,000 ಇದೆ, ಪ್ರೀತಿ ಹತ್ರ 5,000 ಇದೆ. ಈ ದುಡ್ಡು ಇಲ್ಲೇ ಇರ್ಲಿ. ಓಕೆ, ಇಲ್ಲಿ ನಿಮ್ಮ ಮುಂದೆ ಬೊಂಬೆಗಳಿದೆ. ಬೊಂಬೆಗಳಲ್ಲಿ ಒಂದೊಂದು ಪಾಯಿಂಟ್ಸ್ ಇಟ್ಟಿರ್ತೀವಿ ನಾವು. ಸೊ ಯಾರಿಗೆ ಜಾಸ್ತಿ ಪಾಯಿಂಟ್ಸ್ ಬರುತ್ತೋ ಅವ್ರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ. ಮೊದಲನೇದಾಗಿ ಈ ಒಂದು ಅವಕಾಶ ಹೋಗೋದು ಗಿರ್ಜಾಂಟಿಗೆ, ಬಿಕಾಸ್ 6,000 ನಿಮ್ ಹತ್ರ ಇದೆ. 3 ಸಲ ನೀವು ಬೊಂಬೆಗಳನ್ನ ಪಿಕ್ ಮಾಡಬೇಕು. 3 ಬೊಂಬೆಗಳನ್ನ ಪಿಕ್ ಮಾಡಿ ಯಾರ ಹತ್ರ ಜಾಸ್ತಿ ಪಾಯಿಂಟ್ಸ್ ಕಲೆಕ್ಟ್ ಆಗುತ್ತೋ ಅವ್ರಿಗೆ ಗೋಲ್ಡನ್ ಆಪರ್ಚುನಿಟಿ. ನೋಡೋಣ ಯಾವ ಬೊಂಬೆ. ಆಯ್ತು, ನೀವು ಮಾಡ್ಕೊಂಬಿಡಿ. ಹುಲಿ. ಓಕೆ, ಸೊ 3 ಬೊಂಬೆಗಳನ್ನ ಇವ್ರು ಸೆಲೆಕ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ಯಾವ ಬೊಂಬೆ ಕೊಡ್ತೀರಾ ನೀವು? ರೆಡಿ ಕೊಡ್ತಿದ್ದೀರಾ? ಚೆನ್ನಾಗಿದೆ. ಎಸ್, ಇದರಲ್ಲಿ ಅಷ್ಟೇ ಗುಂಡುಗಳು. 0 ಜಗತ್ತಿಗೆ ಕೊಟ್ಟವರು ನಾವು. ನೀವ್ ಯಾವ್ದನ್ನ ಕೊಡ್ತೀರಾ? ಅಲ್ಲ ಸೀತು, ಇದು ನಿನ್ನ ಗಂಡ ಸಂತೋಷ್ ತರ ಕಾಣಿಸಿಲ್ಲ? ಸಂತೋಷ್ ಪಾಪ ಎಲ್ಲದಕ್ಕೂ ಹೂ ಹೂ. ನೋಡೋಣ ಎಷ್ಟು ಕೊಡ್ತಾರೆ. ಇದರಲ್ಲಿ ಇದೆ, ನಾಟ್ ಬ್ಯಾಡ್, 2,000 ಪಾಯಿಂಟ್. ನಾಟ್ ಬ್ಯಾಡ್, ಸೂಪರ್. ಜಿಂಕೆ ಜಿಂಕೆ ಜಿಂಕೆಯಲ್ಲಿ ಎಷ್ಟಿದೆ ಅಂತ ನೋಡ್ಬೇಡ ಗಿರ್ಜಾ ಆಂಟಿ. ಮೋಸ ಮೋಸ. ಅಲ್ಲ, ನಾನು ಮೊದಲನೇ ಆಪರ್ಚುನಿಟಿ ನಿಮ್ಗೆ ಕೊಟ್ಟಿದ್ದು ಸೆಲೆಕ್ಟ್ ಮಾಡೋದಕ್ಕೆ. ನೀವೆಲ್ಲ ಜಿಂಕೆಲಿ 0 ಇದೆ. ಮತ್ತೆ ಮತ್ತೆ ಯಾವ ಬೊಂಬೆ ಕೊಡ್ತೀರಾ? ಓಕೆ, ಇದ್ರಲ್ಲಿ ಎಷ್ಟಿದೆ ಅಂತ ನೋಡ್ಬೇಡ. ಇದ್ರಲ್ಲಿ ಇದೆ ಅಷ್ಟೇ ಸೊನ್ನೆಗಳು. ಎಲ್ಲದ್ರಲ್ಲೂ 0 ಹಾಕಿದ್ದೀರಾ. ಈಗ ನಮ್ಮ ಲಯನ್ ಪಾಪ, ಇದು ಹುಚ್ಚಿಡ್ದಿರೋ ಲಯನ್ ತರ ಆಗೋಗ್ಬಿಟ್ಟಿದೆ. ನಿದ್ದೆ ಬಂದ್ಬಿಟ್ಟಿದೆ ಲಯನ್ಗೆ, ಹುಚ್ಚಿಡ್ದೋಗ್ಬಿಟ್ಟಿದೆ. ಸೊ ಈ ಲಯನ್ ಎಲ್ಲ ಎಷ್ಟಿದೆ? 0 ಇರ್ಬೇಕು. ಹ್ಯಾಟ್ರಿಕ್ ಇಲ್ಲ, ಅಷ್ಟಿಲ್ಲ. 1,000 ಇದೆ, ಪರವಾಗಿಲ್ಲ. 1,000 ಪಾಯಿಂಟ್ಸ್ ನಿಮ್ ಹತ್ರ ಇದೆ. ಈ ಒಂದು ಟೈಗರ್, ಟೈಗರ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಬೇಡ. ಒಂದ್ ರೀತಿಲಿ ನಿಮ್ಗೆ, ಬಟ್ ಆದ್ರೂ ಇನ್ನೊಂದ್ಸಲ ನೋಡ್ಬೇಡ. ಇದ್ರಲ್ಲೂ ಇದೆ 1,000. ಸೊ ಈಗ ಈ ರೌಂಡ್ ಅಲ್ಲಿ ಜಾಸ್ತಿ ಅಮೌಂಟ್ ಅಂದ್ರೆ ಜಾಸ್ತಿ ಪಾಯಿಂಟ್ಸ್ ಬಂದಿರೋದು ನಮ್ಮ ಪ್ರೀತಿ ಅವ್ರಿಗೆ. 3,000 ಪಾಯಿಂಟ್ಸ್ ಬಂತು. ಗಿರ್ಜಾ ಆಂಟಿಗೆ ಬರೀ 1,000 ಪಾಯಿಂಟ್ಸ್ ಬಂತು. 3,000 ಪಾಯಿಂಟ್ಸ್ ಇರೋದ್ರಿಂದ ಪ್ರೀತಿ, ನಾ ನಿಮ್ಮನ್ನ ಕೇಳ್ತೀನಿ, 5,000 ನೀವು ಇಟ್ಕೊಳ್ತೀರಾ ಅಥವಾ ರಾಜ ರಾಣಿ ಡೋರಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ? ನನ್ನ ರಾಜ ನನಗೋಸ್ಕರ ಕಾಯ್ತಾ ಇದ್ದಾನೆ ಅನ್ಸುತ್ತೆ. ಸೊ ಹೋಗ್ತೀರಾ? ಗಿರ್ಜಾ ಆಂಟಿ ಹೇಳ್ದಾಗೆ ಯಾವ್ದು? ರಾಜ. ಓಕೆ, ರಾಜ ಡೋರ್ ಬೇಕು ಅಂತ ಹೇಳಿದಿರಾ. 5,000 ನನ್ನ ಕೈ ಕೊಟ್ಟು ಇವರು ರಾಜ ಡೋರ್ ಬೇಕು ಅಂತ ಹೇಳಿದರೆ, ಈಗ ಗಿರ್ಜಾ ಆಂಟಿ ನಿಮ್ ಹತ್ರ ಬರ್ತೀನಿ. ನಿಮ್ ಹತ್ರ ಉಳ್ಕೊಂಡಿದೆ 6,000. ನಿಮ್ಗೆ 6,000 ಬೇಕಾ ಅಥವಾ ರಾಣಿ ಡೋರ್ ಬೇಕಾ? ರಾಣಿ ಬಂದ್ರೆ ಬರ್ಲಿ, ಹೋದ್ರೆ ಹೋಗ್ಲಲ್ವಾ ರಾಣಿ. ಸೊ 5,000 ನನ್ನ ಕೈಗೆ ಕೊಟ್ಟು ಪ್ರೀತಿ ರಾಜ ಡೋರ್ನ ಚೂಸ್ ಮಾಡಿದ್ದಾರೆ. ಅಂಡ್ 6,000 ನನ್ನ ಕೈ ಕೊಟ್ಟು ಗಿರ್ಜಮ್ಮ ಅವರು ರಾಣಿ ಡೋರ್ನ ಚೂಸ್ ಮಾಡಿದ್ದಾರೆ. ಈಗ ಯಾವ ಡೋರ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ನೋಡುವಂತಹ ಸಮಯ. ಓಕೆ, ರೆಡಿ, 1, 2, 3 ಗೋ. ರಾಜ ಡೋರ್ನ ಓಪನ್ ಮಾಡಿ. ಕೊಟ್ಟು ಇನ್ನ 5,000 ಜೊತೆಗೆ ತಗೊಂಡಿದ್ದಾರೆ ಅಂದ್ರೆ 10,000 ಪ್ರೀತಿಗೆ ಬಂದಿದೆ. ಆದ್ರೆ ಇನ್ನು ಕಾರ್ಯಕ್ರಮದ ವಿನ್ನರ್ ಯಾರು ಅನ್ನೋದು ಗೊತ್ತಿಲ್ಲ. ರಾಣಿ ಡೋರ್ನ ಓಪನ್ ಮಾಡ್ಬೇಕಾಗಿದೆ. ನೋಡೋಣ ಗಿಜಾಂಟಿ, ರಾಣಿ ಡೋರ್ನ ಓಪನ್ ಮಾಡಿ. ಹಾಗಿದೆ
ಇಂದಿನ ಸಂಚಿಕೆಯ ರನ್ನರ್ ಆಗಿದ್ದಾರೆ ಪ್ರೀತಿ ವಿತ್ 10,000 ಎಕ್ಸ್ಪೀರಿಯನ್ಸ್. ಹೇಗಿತ್ತು ಪ್ರೀತಿ? ತುಂಬಾ ಖುಷಿ ಆಯ್ತು, ಇಟ್ ವಾಸ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್. ಸೂಪರ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಟ ಆಡಿದ್ದು ನನಗೂ ಕೂಡ ತುಂಬಾ ಖುಷಿ ಆಯ್ತು. 10,000 ಜೊತೆಗೆ ತಾಂಬೂಲ ಕೂಡ ರೆಡಿ ಇದೆ, ಸೊ ಹಾಗಾಗಿ ಅದನ್ನ ತಗೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಇವತ್ತಿನ ಸಂಚಿಕೆ ಅಂದ್ರೆ ವರಮಹಾಲಕ್ಷ್ಮಿ ಸ್ಪೆಷಲ್ ಎಪಿಸೋಡ್ ನ ವಿನ್ನರ್ ಗಿರಿಜಾ ಲೋಕೇಶ್ ಅವರು. ಕಂಗ್ರಾಚುಲೇಷನ್. ಈ ಒಂದು ಚೆಕ್ ನ ನಮ್ಮ ಇಡೀ ಸಂಗೀತ ತಂಡ ಗಿರ್ಜಾ ಆಂಟಿಗೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಸಂಗೀತ ಟೀಮ್ ಆನ್ ಸ್ಟೇಜ್ ಪ್ಲೀಸ್. ನೋಡೋದ್ರಲ್ಲ ವೀಕ್ಷಕರೇ, ಇವತ್ತು ವರಮಹಾಲಕ್ಷ್ಮಿ ಸ್ಪೆಷಲ್ ಎಪಿಸೋಡ್ ನಮ್ಮ ಸೆಟ್ ಅಲ್ಲಿ ನಡೀತು. ನಮ್ಮ ಸಂಗೀತ ತಂಡ ಈ ಒಂದು ಸ್ಟೇಜ್ ಮೇಲೆ ಬಂದು ನಿಮ್ಮನ್ನೆಲ್ಲ ಸಕ್ಕತ್ತಾಗಿ ಎಂಟರ್ಟೈನ್ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಮತ್ತೊಂದ್ಸಲ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ನಿಮ್ಮನ್ನ ಮೀಟ್ ಮಾಡ್ತೀನಿ ಮುಂದಿನ ಸಂಚಿಕೆ ಎಲ್ಲಿ. ಇದು ನಿಮ್ಮ ನೆಚ್ಚಿನ ವೈಟ್ ಯಾರಿಗಂಟು ಯಾರಿಗಿಲ್ಲ. ಪವರ್ಡ್ ಬೈ ಕೋಗೇಟ್. ಬೈ, ಗುಡ್ ನೈಟ್, ಲವ್ ಯು ಆಲ್.